ನಮಸ್ಕಾರ ವೀಕ್ಷಕರೇ, ಹೆಲ್ದಿ ಮತ್ತು ರುಚಿಕರ ಖಾದ್ಯಗಳನ್ನು ನಿಮಗೆ ಪರಿಚಯ ಮಾಡಿಸ್ತಾ ಅದರಲ್ಲಿರುವಂತಹ ಆರೋಗ್ಯದ ಗುಣಗಳನ್ನು ನಿಮಗೆ ತಲುಪಿಸುವಂಥ ನಿಟ್ಟಿನಲ್ಲಿ ಆಯುರ್ಸತ್ವದ ಒಂದು ಭಾಗವಾದ ಆಯುರ್ಪಾಕ ಹಲವಾರು ರೆಸಿಪಿಗಳನ್ನು ನಿಮಗೆ ತೋರಿಸಿಕೊಡುವಂತಹ ಒಂದು ಸಂಚಿಕೆಗೆ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ಇವತ್ತು ನಾನು ವಿಶೇಷವಾಗಿ ಈ ದೊಡ್ಡ ಪತ್ರೆ ಅಥವಾ ಸಾಂಬಾರ ಬಳ್ಳಿ ಅದರಿಂದ ತಯಾರಿಸುವಂತಹ ತಂಬಳಿಯ ಬಗ್ಗೆ ಮಾಹಿತಿಯನ್ನು ಇಡ್ತೇನೆ. ಸೊ ನಮಗೆ ಇದರ ಒಂದು ರೆಸಿಪಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾರೆ. ಇದನ್ನು ನೀವು ನೋಡಿಕೊಂಡು ಇಮಿಡಿಯೇಟ್ ಆಗಿ ಬನ್ನಿ. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ನಾನು ನಿಮಗೆ ದೊಡ್ಡ ಪತ್ರೆ ಅಂದರೆ ನಮ್ಮ ಕಡೆ ಇದನ್ನ ಸಾಂಬಾರ್ ಸೊಪ್ಪು ಅಂತಲೂ ಹೇಳ್ತೀವಿ, ಇದರ ತಂಬಳಿ ಮಾಡೋದು ಹೇಗೆ ಅಂತ ತಿಳಿಸ್ತೀನಿ. ಬೇಕಾಗುವ ಪದಾರ್ಥಗಳು: ಕಾಯಿತುರಿ ಸ್ವಲ್ಪ. ನೀವು ಕಾಯಿತುರಿ ಜಾಸ್ತಿ ತಗೋಬಾರ್ದು, ಯಾಕಂದರೆ ಇದು ತಂಬಳಿ ಅಲ್ವಾ, ತುಂಬ ತೆಳ್ಗಿರುತ್ತೆ. ಸೊ ಇದು ದೊಡ್ಡ ಪತ್ರೆ, ಇದನ್ನ ನೀಟಾಗಿ ತೊಳೆದು ಒರೆಸಿ ಇಟ್ಕೊಂಡಿದ್ದೀನಿ. ಇದು ನಾಲ್ಕೇನು ತಗೊಂಡಿದ್ದೀನಿ ನಾನು, ಒಂದು ನಾಲ್ಕು ಜನಕ್ಕೆ ತಂಬಳಿ ಮಾಡ್ಬೋದು ಅಷ್ಟು ಮಾಡ್ತಿದ್ದೀನಿ. ಮತ್ತು ಸ್ವಲ್ಪ ಜೀರಿಗೆ, ಒಂದು ಕಾಲು ಟೀ ಸ್ಪೂನ್ ಜೀರಿಗೆ. ಇದು ಕಾಳುಮೆಣಸು, ಇದು ಮೂರರಿಂದ ನಾಲ್ಕು, ಯಾಕಂದರೆ ಸ್ವಲ್ಪ ಖಾರ ಇರುತ್ತೆ. ಇದು ನಾಲ್ಕೇನೋ ತಗೊಂಡಿದ್ದೀನಿ, ನಾಲ್ಕು ಇಲ್ಲ ನಾನು ಐದು ತಗೊಂಡಿದ್ದೀನಿ. ಸ್ವಲ್ಪ ಸಾಸಿವೆ ಒಗ್ಗರಣೆಗೆ, ಜೊತೆಗೆ ಒಣಮೆಣಸು ಒಂದು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಗ್ಲಾಸ್ ನೀರು, ಆ್ಯಸ್ ಯೂಶ್ವಲ್ ಅರ್ಧ ಗ್ಲಾಸ್ ಮಜ್ಜಿಗೆ, ಕಡದ ಮಜ್ಜಿಗೆ, ಸ್ವಲ್ಪ ಎಣ್ಣೆ. ಇದು ಸ್ಟಾರ್ಟಿಂಗ್ ನಾವು ದೊಡ್ಡ ಪತ್ರೆನ ಸ್ವಲ್ಪ ಹುರ್ಕೋಬೇಕಾಗತ್ತೆ, ಅದಕ್ಕೂ ಯೂಸ್ ಮಾಡ್ತೀವಿ, ಆಮೇಲೆ ಒಗ್ಗರಣೆಗೆ ಯೂಸ್ ಮಾಡ್ತೀವಿ. ಕಾಲು ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈ ದೊಡ್ಡ ಪತ್ರೆನ ಸ್ವಲ್ಪ ಫ್ರೈ ಮಾಡ್ಕೋತೀನಿ. ಇವಾಗ ಇದ್ರ ಜೊತೆ ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ಜೀರಿಗೆ ತಗೊಂಡಿದ್ದೀವಲ್ಲ, ಅದನ್ನು ಆ್ಯಡ್ ಮಾಡ್ತೀನಿ, ಜೊತೆ ಐದು ಕಾಳು ಮೆಣಸನ್ನು ಆ್ಯಡ್ ಮಾಡ್ತೀನಿ. ಈ ಮೂರನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು, ಅಂದರೆ ಎಣ್ಣೆ ಹಿಡ್ಕೋಬೇಕು. ಓಕೆ, ಇವಾಗ ನೀಟಾಗಿ ಫ್ರೈ ಆಗಿದೆ. ಇದನ್ನ ಐದು ನಿಮಿಷ ತಣಿಸೋಕಿಟ್ಟಿದೆ, ಯಾಕಂದರೆ ತಕ್ಷಣ ಮಿಕ್ಸಿಗೆ ಹಾಕಬಾರ್ದಲ್ವ. ಸೊ ಇದನ್ನ ಇವಾಗ ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ. ಇನ್ನೊಂದೇನಂದ್ರೆ ನೀವು ಕಾಳುಮೆಣಸು ಬದಲು ಹಸಿಮೆಣಸನ್ನ ಯೂಸ್ ಮಾಡ್ಬೋದು. ನಾನು ಹೆಲ್ದಿ ಅಂತ ಕಾಳುಮೆಣಸು ಮತ್ತು ಜೀರಿಗೆನ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಕಾಯಿ ತುರಿನ ಹಾಕ್ತಾ ಇದ್ದೀನಿ ಇವಾಗ, ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿ ನುಣ್ಣಗೆ ರುಬ್ಬೋಬೇಕು ಇವಾಗ. ಓಕೆ, ಇಲ್ಲ ನೋಡಿ ವೀಕ್ಷಕರೇ, ಇವಾಗ ಇದನ್ನ ನೀಟಾಗಿ ರುಬ್ಕೊಂಡಿದ್ದೀನಿ ನಾನು. ಇದನ್ನ ಒಂದು ಪಾತ್ರೆಗೆ ಹಾಕ್ತಿದ್ದೀನಿ. ನಾನು ಇಟ್ಕೊಂಡಿದ್ದೀವಲ್ಲ ಅರ್ಧ ಗ್ಲಾಸ್ ಮಜ್ಜಿಗೆ, ಅದನ್ನ ಮಿಕ್ಸ್ ಮಾಡ್ತೀನಿ. ಇವಾಗ ಇದಕ್ಕೊಂದು ಒಗ್ಗರಣೆ ಕೊಡೋಣ. ಬೇಸಿಗೆಯಲ್ಲಿ ಹಿತಕರವಾಗಿರುವಂತಹ, ಆರೋಗ್ಯಕ್ಕೆ ಉಪಯುಕ್ತವಾಗಿರುವಂತಹ ದೊಡ್ಡ ಪತ್ರೆಯ ತಂಬಳಿ ರೆಡಿ ಇದೆ, ತಾವು ಮನೇಲಿ ಟ್ರೈ ಮಾಡಬಹುದು. ಸೊ ಈ ಸಾಂಬಾರ್ ಬಳ್ಳಿ ಅಥವಾ ದೊಡ್ಡ ಪತ್ರೆ ಸಾಮಾನ್ಯವಾಗಿ ಇವನ್ನ ಸಣ್ಣ ಒಂದು ಪಾಟಲ್ಲೂ ಬೆಳೆಸಬಹುದು. ಎಲ್ಲ ಕಾಲದಲ್ಲೂ ಎಲ್ಲ ಒಂದು ಮಣ್ಣಿನಲ್ಲೂ ಸರ್ವೇ ಸಾಮಾನ್ಯವಾಗಿ ಬೆಳೆಯಕ್ಕೆ ಆಗುವಂತಹ ಒಂದು ಸಸ್ಯ. ನೀವು ಎಲೆ ನೋಡಿದ್ರೆ ಬಹಳ ಉಗ್ರವಾದಂತಹ ಗಂಧೆ, ಯಾವುದೋ ಒಂದು ಮಸಾಲೆ ಪದಾರ್ಥ ಇದೆಯೇನೋ ಅನ್ನುವಷ್ಟು ಪರಿಮಳ ಸೂಸುತ್ತೆ ಅದು.
ಅದಲ್ಲದೆ ಎಲೆಗಳು ತುಂಬಾ ದಪ್ಪ ಇರುತ್ತೆ ಮತ್ತೆ ಒಳಗಡೆ ನೀರಿನಂಶ ಹೇರಳವಾಗಿರುತ್ತೆ. ನಾವು ಮುರಿದು ಮೂಸಿದ್ರೆ ಅದರಲ್ಲಿ ಒಳ್ಳೆಯ ಮಸಾಲೆ ಟೇಸ್ಟ್ ಬರುತ್ತೆ, ಸ್ಮೆಲ್ ಬರುತ್ತೆ. ಸೊ ಟೇಸ್ಟು ಸಹ ಮಸಾಲೆಯುಕ್ತವಾಗೇ ಇರುತ್ತೆ. ಅದಕ್ಕೆ ಸಾಂಬಾರ್ ಬಳ್ಳಿ ಅಂತ ಹೇಳ್ತಾರೆ ಇದಕ್ಕೆ. ವಿಶೇಷವಾಗಿ ಅದು ರುಚಿಯನ್ನೇ ಇನ್ಕ್ರೀಸ್ ಮಾಡುತ್ತೆ. ನಮಗೆ ಜ್ವರ ಆಗಿದೆ, ಇನ್ಯಾವುದೋ ರೋಗಗಳಾಗಿ ನಾಲ್ಗೆ ಕೆಟ್ಟಿದ್ದಾಗ ಸೊ ಒಳ್ಳೆ ರುಚಿ ಬರಬೇಕು ಮತ್ತು ನಮಗೆ ಕಳೆದೋಗಿರೋ ರುಚಿ ರುಚಿಸಬೇಕು ಆಹಾರ ಅಂತ ಹೇಳಿದ್ರೆ ಇದು ಬೆಸ್ಟ್ ಆದಂತಹ ಒಂದು ರೆಮಿಡಿ. ಅಲ್ಲದೆ ಹಸುವಾಗ್ತಾ ಇಲ್ಲ, ಅಜೀರ್ಣ ಆಗಿದೆ, ಜ್ವರ ಬಂದು ಹೊಟ್ಟೆ ಕೆಟ್ಟಿದೆ, ಹಸುವಾಗ್ತಾ ಇಲ್ಲ, ತಿಂದು ಜೀರ್ಣ ಆಗ್ತಾ ಇಲ್ಲ ಅಂದಾಗಲೂ ಸಹ ಇದರಿಂದ ತಯಾರಿಸಿದಂತಹ ತಂಬುಳಿ ನಿಮಗೆ ವಿಶೇಷವಾಗಿ ಜೀರ್ಣಶಕ್ತಿಯನ್ನು ಇನ್ಕ್ರೀಸ್ ಮಾಡುತ್ತೆ, ರುಚಿಯನ್ನು ನಿಮಗೆ ಮತ್ತೆ ವಾಪಸ್ ತಂದುಕೊಡುತ್ತೆ. ಮೇನ್ ಆಗಿ ದೊಡ್ಡಪತ್ರೆಯಲ್ಲಿರುವಂಥದ್ದು ಈ ಕೆಮ್ಮು, ನೆಗಡಿ, ಶೀತ, ಜ್ವರ ಇದನ್ನು ಕಡಿಮೆ ಮಾಡುವಂಥ ವಿಶೇಷ ಗುಣಗಳು. ನಾನು ಹಿಂದಿನ ಸಂಚಿಕೆಯಲ್ಲೇ ನಿಮಗೆ ದೊಡ್ಡಪತ್ರೆ ರಸವನ್ನು ಹಾಗೆ ಮನೆಮದ್ದಾಗಿ ಹೇಗೆ ಉಪಯೋಗಿಸ್ಬೇಕು ಅಂತ ಹೇಳಿದ್ದೆ. ಸೊ ಅದೇ ರೀತಿಯಲ್ಲಿ ನಿಮಗೆ ಸಣ್ಣದಾಗಿ ಏನೋ ಶೀತ ಶುರುವಾಗಿದೆ, ನೆಗಡಿ ಆಗಿದೆ, ಸೀನ್ ಬರ್ತಾ ಇದೆ ಅಂತ ಹೇಳಿದಾಗ ನೀವು ಈ ಮನೆಮದ್ದುಗಳನ್ನು ತಗೊಳ್ಳೋದು ಕಷ್ಟ ಆಗುತ್ತೆ ಅಂದಾಗ ಆಹಾರವಾಗಿ ನೀವು ಈ ದೊಡ್ಡಪತ್ರೆಯ ತಂಬುಳಿಯನ್ನು ಮಾಡ್ಬೋದು. ಯಾಕಂದರೆ ಇದಕ್ಕೆ ಮಜ್ಜಿಗೆ ಸೇರಿಸಿದಾಗ ಮತ್ತು ಕಾಯಿ ಹಾಲನ್ನು ಸೇರಿಸಿದಾಗ ಅದು ರುಚಿಯಾಗೂ ಆಗುತ್ತೆ ಮತ್ತು ಅದರ ಒಂದು ಔಷಧಿ ಗುಣಗಳು ಹಾಗೆ ಉಳ್ಕೊಳ್ಳುತ್ತೆ. ಸೊ ರುಚಿಕರ ಖಾದ್ಯವೂ ಹೌದು ಅದು. ಸೊ ಹಾಗಾಗಿ ಈ ತಂಬುಳಿಯನ್ನು ನಾವು ಸೇವಿಸಿದಾಗ ಮಳೆಗಾಲದಲ್ಲಿ ಶೀತದಲ್ಲಿ ಬರುವಂತಹ ನೆಗಡಿ, ಶೀತ, ಸೀನು, ಅಲರ್ಜಿಯಿಂದ ಆವಾಗವಾಗ ಸೀನ್ ಬರ್ತಾ ಇದ್ರೆ ಅದು ಸಹ ಕಡಿಮೆ ಆಗುತ್ತೆ. ಇನ್ನು ಆಂಟಿ ಆಕ್ಸಿಡೆಂಟ್ಸ್ ಹೇರಳವಾಗಿರೋದ್ರಿಂದ ಶ್ವಾಸಕೋಶವನ್ನು ಮತ್ತು ಈ ಜೀರ್ಣಾಂಗವನ್ನು ಸುಸ್ಥಿತಿಯಲ್ಲಿ ಇರಿಸುತ್ತೆ, ರೋಗಗಳು ಮತ್ತೆ ಮತ್ತೆ ಬರೋದನ್ನು ಪ್ರಿವೆಂಟ್ ಮಾಡುತ್ತೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಸುತ್ತಮುತ್ತಲ ಪರಿಸರದಲ್ಲಿ ನಾವು ಒಂದು ಸಣ್ಣ ಹೂ ಪಾಟ್ನಲ್ಲಿಯೂ ಸಹ ಬೆಳೆಸಿ ನಮ್ಮ ಮನೆಮದ್ದಾಗಿ ಉಪಯೋಗಿಸ್ಕೊಳ್ಳೋದಲ್ಲದೆ ರುಚಿಕರ ಖಾದ್ಯವಾಗಿ ಹೇಗೆ ಉಪಯೋಗಿಸ್ಬೋದು ಅಂತ ಈ ಸಂಚಿಕೆ ನಿಮಗೆ ಮಾಹಿತಿಯನ್ನು ನೀಡಿದೆ ಅಲ್ವಾ. ಸೊ ಹಾಗಾಗಿ ಈ ಸಂಚಿಕೆಯನ್ನು ಇಲ್ಲಿ ಮುಕ್ತಾಯಗೊಳಿಸ್ತೀನಿ. ನಿಮಗೆ ಇನ್ನೂ ಈ ರೀತಿಯಾದಂತಹ ಯಾವುದಾದ್ರೂ ಖಾದ್ಯಗಳ ಬಗ್ಗೆ ಮತ್ತು ಆ ಖಾದ್ಯಗಳು ಹೇಗೆ ಆರೋಗ್ಯಕ್ಕೆ ಪೂರಕ ಅಥವಾ ಅದರಲ್ಲಿ ಏನು ಔಷಧಿ ಗುಣಗಳು ಇದೆ ಅನ್ನೋ ಮಾಹಿತಿ ಬೇಕಿದ್ರೆ ದಯವಿಟ್ಟು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ನಿಮಗೆ ಬೇಕಾಗಿರುವಂಥ ರೆಸಿಪಿ ಅಥವಾ ಯಾವ ರೆಸಿಪಿಯಲ್ಲಿ ನಿಮಗೆ ಆರೋಗ್ಯದ ಗುಣಗಳನ್ನು ತಿಳ್ಕೋಬೇಕು ಅನ್ನೋದ ಮಾಹಿತಿಯನ್ನು ಕಮೆಂಟ್ ಮಾಡಿ ನಾವು ನಿಮಗೆ ಸೂಕ್ತವಾದಂತಹ ವಿಡಿಯೋವನ್ನು ತಿಳಿಸ್ತೇವೆ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಕ್ತಾಯಗೊಳಿಸ್ತೀನಿ. ಧನ್ಯವಾದಗಳು.